ಈಶ್ವರ್ ಸಾಹೇಬ್ರು ಆ ವ್ಯಕ್ತಿ ಮೇಲೆ ಕಾರ್ ಹತ್ಸಿದ್ರಲ್ಲ ಆ ವ್ಯಕ್ತಿ ಸತ್ತೆ ಹೋಗ್ಬಿಟ್ಟ ಸಾಹೇಬ್ರ ಜೊತೆ ಸೇರ್ಕೊಂಡು ಎಲ್ಲ ಕ್ಲಿಯರ್ ಮಾಡ್ಕೊಂಡ ಆ ಮೈಸಿನ ಕಡೆಯವರು ಕಂಪ್ಲೇಂಟ್ ಕೊಡಲಿಲ್ಲ ವಿಚಾರಣೆನೂ ಮಾಡಿಸಲಿಲ್ಲ प्रकाश निन्नी इनफार्मेशन नम कोदान मावर स्ने बंदारंते सब रिजिस्टर्ड ऑफिस हत्र निंतिदारे कोदान मावन मने दारी गोत्तिल्ल स्वल्प आ दारी हेल्तीरा अदक्केनंते खंडित हाँ प्रकाश ऐन सीधा मिनिस्ट्री को हाँ बस नंबर सीधा कॉर्पोरेशन मेल बंद चामराजपेटे क्रॉस आगे हनुमान नगर क्रॉस नेक्स्ट निम्बे बंचनगिरी फर्स्ट स्टेज प्रकाश बस रूट बेड प्रकाश ಕೋದೆ ನಾವು ಸ್ನೇಹಿತರು ಮಧ್ಯಾಹ್ನನೆ ಊರಿಗೆ ವಾಪಸ್ ಹೋಗಬೇಕಂತೆ ಜಾಸ್ತಿ ಟೈಮ್ ಇಲ್ಲ ಅವರ ಹತ್ರ ಬೇಗ ತಲುಪುತ್ತಾರೆ ಆಟೋ ರೂಟ್ ನೇ ಹೇಳಿಬಿಡಿ ಆಯ್ತು ಏನಿಲ್ಲ ಆಟೋ ಅವರಿಗೆ ಹೇಳಿ ಸೀದಾ ಬಸ್ವನ ಗುಡಿಗೆ ಬರಕ್ಕೆ ಹಾ ಅಲ್ಲಿ ನಿಮಗೆ ಎಕ್ಕಲಪ ಸರ್ಕಲ್ ಸಿಗುತ್ತೆ ಓಕೆ ಅಲ್ಲಿಂದ ಫಸ್ಟ್ ಲೆಫ್ಟ್ ತಿರುಗಿ ಫಸ್ಟ್ ರೈಟ್ ತಿರುಗಿದ್ರೆ ಸಿಗುತ್ತೆ ಕೋದಣ್ಣ ಮಾವನ ಮನೆ ओके थैंक यू प्रकाश ना निम्म कोदण्ण मावन हेळ्तीनि इट्स ओके नंदिनी अवरे बस रूटल बंद्रे कॉर्पोरेशन इंद बंदु मार्केट सिगुत्ते अल्लिंद चामराजपेटे आश्रम क्रॉस हनुमान नगर बरते लेफ्ट तिरुगिद्रे विद्यापीठ दारी अल्ल हत्र दारी नोड़ण चामराजपेटे बसवनगुडी अल्लिंद ನಟ್ಕಲ್ಲಪ್ಪ ಸರ್ಕಲ್ ಇದೆ ಜಾಗದಲ್ಲೇ ಮಹೇಶ್ ಆಕ್ಸಿಡೆಂಟ್ ಆಗಿದ್ದು ಅವತ್ತು ಪ್ರಿಯಾ ಪಾರ್ಥನ ಎಂಗೇಜ್ಮೆಂಟ್ ದಿನ ಮನೆಯವರೆಲ್ಲ ಬೇಗ ಬಾ ಬೇಗ ಬಾ ಅಂತ ಕಿಶೋರ್ಗೆ ಪದೇ ಪದೇ ಫೋನ್ ಮಾಡ್ತಾನೆ ಇದ್ದರು ಅವರು ಹತ್ರದ ರೂಟ್ ಇಟ್ಕೊಂಡು ಇದೆ ದಾರಿಯಲ್ಲೇ ಬಂದಿದ್ದಾರೆ ಸಾಯಂಕಾಲ 7:30 ಮಹೇಶ್ ಆಕ್ಸಿಡೆಂಟ್ ಆಗಿರೋದು ಇದೆ ಟೈಮ್ ನಲ್ಲಿ ಪೊಲೀಸ್ ನರವತ್ ಹೇಳಿದ್ದು ಆಕ್ಸಿಡೆಂಟ್ ಹೇಳಿ ಏನು ಕಾಂದ್ರ ಮಧ್ಯೆ ಆಗಿರೋದು ಅಂತಾನೆ ಅಂದ್ರೆ ಮಹೇಶ್ ಸಾವಿಗೆ ಕಿಶೋರ್ ಕಾರಣ
ಹೇಳಿ ಪ್ರಕಾಶ್. ಹಾ ನಂದಿನಿ ಅವರೇ, ಏನಿಲ್ಲ, ನಿಮ್ಮ ಹತ್ರ ಒಂದು ವಿಷಯ ಕ್ಲಾರಿಫೈ ಮಾಡ್ಕೋಬೇಕಿತ್ತು. ಯಾವ ವಿಷಯ? ಅದೇ, ನೀವು ಆಗ್ಲೇ ರಿಜಿಸ್ಟರ್ ಆಫೀಸ್ ಇಂದ ಮನೆಗೆ ಬೇಗ ಹೋಗೋ ದಾರಿ ವಿಚಾರಿಸಿದ್ರಲ್ಲ, ಯಾಕೆ ಅಂತ. ಆಗ್ಲೇ ಹೇಳಿದ್ನಲ್ಲ ಪ್ರಕಾಶ್, ಕೋದಣ್ಣ ಅವನಿಗೆ ಹೇಳಬೇಕಿತ್ತು ಅದಕ್ಕೆ. ಅಲ್ಲ, ನನ್ನನ್ನೇ ಯಾಕೆ ಕೇಳಿದ್ರಿ ಅಂತ. ಐ ಮೀನ್, ಕಿಶೋರ್ಗೂ ದಾರಿ ಗೊತ್ತಿತ್ತಲ್ವಾ, ಅವನೇ ಕೇಳ್ಬೋದಿತ್ತಲ್ವಾ. ಕೇಳ್ಬೋದಾಗಿತ್ತು, ಆದ್ರೆ ಸತ್ಯವಾದ ಉತ್ತರ ಸಿಕ್ತಿರ್ಲಿಲ್ಲ, ಅದಕ್ಕೆ ನಿಮ್ಮನ್ನು ಕೇಳಬೇಕಾಯ್ತು. ಒನ್ಸ್ ಅಗೇನ್ ಥ್ಯಾಂಕ್ಸ್ ಪ್ರಕಾಶ್, ನನಗೆ ಹೋಗೋ ದಾರಿ ಹೇಳಿದ್ದಕ್ಕೆ. ಫೋನ್ ಇಡ್ತೀನಿ. ಇದು ನಿಮ್ಮ ಸ್ವಯಾರ್ಜಿತಾನೂ ಅಲ್ಲ, ಅಥವಾ ನಿಮ್ಮ ಹೆಂಡತಿ ಕಡೆಯಿಂದ ಬಂದಿರೋದು ಅಲ್ಲ, ಅಥವಾ ನಿಮ್ಮ ವಂಶಕ್ಕೆ ನೀವೊಬ್ಬರೇ ವಾರಸ್ದಾರರು ಅಲ್ಲ, ಇಡೀ ಆಸ್ತಿನ ನಿಮಗೆ ದಾನವಾಗಿ ಕೊಟ್ಟಿರೋದು ಅಲ್ಲ. ವಕೀಲಪ್ಪ, ಇದು ದಾನನೇ ಕಣಪ್ಪ. ನಮ್ ಕಿಶೋರಪ್ಪ ಅವನಲ್ಲ ಪುಣ್ಯಾತ್ಮ, ಬದುಕ ವಾಗು ಅಂತ ಇವನಿಗೆಲ್ಲ ದಾನ ಕೊಟ್ಟೆ ಹೋಗಿರೋದು. ನಾನು ಹೇಳೋದನ್ನ ಸ್ವಲ್ಪ ಸಾವಧಾನವಾಗಿ ಕೇಳಿ ನೋಡಿ. ಈ ಆಸ್ತಿ ದಾನವಾಗಿ ಬಂದಿರಬಹುದು, ಈ ಪತ್ರದಲ್ಲಿ ಏನು ಬರೆದಿದೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಈ ಮೇಲೆ ಹೇಳಿರುವ ನನ್ನ ಆಸ್ತಿ ನನ್ನ ತಮ್ಮ ವಿಕಾಸ್ ಮತ್ತು ನನ್ನ ತಂಗಿಗೆ ಸಮಪಾಲು. ಯಾವುದೇ ಸಮಯದಲ್ಲಿ ನನ್ನ ತಂಗಿ ಬಂದು ತನ್ನ ಪಾಲನ್ನು ಕೇಳಿದಾಗ ಅದನ್ನು ಕೊಡಬೇಕೆಂದು ನಾನು ಈ ಮೂಲಕ ನಿರ್ದೇಶನ ನೀಡುತ್ತಿದ್ದೇನೆ. ಸರಿಯಾಗಿ ಇದೆಯಲ್ಲ, ಸ್ಪಷ್ಟವಾಗಿ ಇದಕ್ಕಿಂತ ಬೇರೆ ಇನ್ನೇನು ಬರೆಯೋಕ್ಕೆ ಸಾಧ್ಯ? ಅವರಪ್ಪ ತಲೆಕೆಟ್ಟನು, ಅವರ ಅಪ್ಪ ಹಾಳಾಗಿದ್ದಾರೆ, ಈಗ ಇಲ್ಲಿರೋದು ನಾನು ತಾನೇ. ಅದ್ರಲ್ಲಿ ಏನ್ ತಿದ್ದಿ ಸರಿ ಮಾಡ್ಬೋದು ಅಷ್ಟು ಹೇಳಿ, ಈಸ್ ಎಷ್ಟು ಬೇಕಾದ್ರೂ ಬಿಸಾಕ್ತೀನಿ. ಬಿಟ್ಟಿ ದುಡ್ಡು ತಾನೆ, ಬಿಸಾಕೇನಂತೆ? ಏನು, ನೀವು ಎಷ್ಟು ಕೋಟಿ ಬಿಸಾಕಿದ್ರು ಕಾನೂನು ಒಂದೇ, ಈ ಪತ್ರದಲ್ಲಿ ಬರೆದಿರೋದನ್ನ ಬದಲಾಯಿಸಕ್ ಸಾಧ್ಯ ಇಲ್ಲ. ಅಂದ್ರೆ ನಿಮ್ಮ ತಂಗಿಗೆ ನೀವು ಪಾಲು ಕೊಡ್ಲೇಬೇಕು. ರೀ ಲಾಯ ಸಾಹೇಬ್ರೆ, ಇದನ್ನ ಹೇಳಕ್ಕಲ್ಲ ರೀ ನಾನು ನಿಮ್ಮನ್ನಲ್ಲಿ ಕರೆಸಿದ್ದು, ಇದನ್ನ ಬಿಟ್ಟು ಬೇರೆ ಪ್ಲಾನ್ ಮಾಡಿ. ನೋಡಿ, ನನ್ನೊಬ್ಬನ್ನೇ ಅಲ್ಲ, ನೂರು ಜನ ಲಾಯರ್ನ ಕೇಳಿದ್ರು ಹೇಳೋದು ಹೀಗೇನೆ, ಕಿಶೋರ್ ಬರೆದಿರೋ ಈ ಪತ್ರದ ಪ್ರಕಾರ ನೀವು ನಿಮ್ಮ ತಂಗಿಗೆ ಪಾಲು ಕೊಡ್ಲೇಬೇಕು. ನೋಡ್ರಿ, ನೀವೇನೇ ಮಾಡಿದ್ರು, ಯಾವುದೇ ಕೋರ್ಟ್ಗೆ ಹೋದ್ರು, ಲಾಯರ್ಗೆ ಎಷ್ಟೇ ಫೀಸ್ ಕೊಟ್ಟರು, ಕಡೆಗೆ ಬರೋದು ರಿಸಲ್ಟ್ ಒಂದೇ, ಅರ್ಧ ಆಸ್ತಿನ ನಿಮ್ಮ ತಂಗಿಗೆ ಬಿಟ್ಕೊಡ್ಬೇಕು ಅಷ್ಟೇ. ಹಾಗಾದ್ರೆ ಬೇರೆ ದಾರಿನೇ ಇಲ್ಲ ಅಂತೀರಾ? ಇಲ್ಲ, ಬೇರೆ ದಾರಿನೇ ಇಲ್ಲ. ಹಾಗೂ ಹುಡ್ಕೊಂಡು ಹೋದ್ರೆ ನಿಮ್ಮ ತಂಗಿ ಆಸ್ತಿ ಕೇಳದೆ ಇರೋ ಹಾಗೆ ಮಾಡ್ಬೇಕು. ವಕೀಲಪ್ಪ, ಆದ್ರೆ ಅವಳು ಕೇಳ್ತಾಯಿಲ್ವಲ್ಲಪ್ಪ, ನಮ್ ವಿಕಾಸಪ್ಪ ಮೇಲಕ್ಕಾರಿ ಕೆಳಕ್ ಬಿದ್ರು ನನಗ್ ಬರ್ಬೇಕಾದ ಆಸ್ತಿ ಬರ್ಲೇಬೇಕು ಅಂತ ಚಂಡಿ ಹಿಡಿದು ಕುಂತವಳೆ. ಶತ್ರು ಸರಿ, ಆಸ್ತಿಲಿ ಒಂದು ಬಿಡಿಗಾಸು ಬಿಡಲ್ಲ ಅಂತ ಆಟ ಹಿಡ್ದವಳೆ ವಕೀಲಪ್ಪ.
ಸತ್ತೆ ಹೋಗ್ಬಿಟ್ರೆ ವಾಟ್ ಡು ಯು ಮೀನ್ ಕೇಳಿದ್ದೆ ಕೇಳ್ರಿ ಅಕಸ್ಮಾತ್ ಅವರು ಸತ್ತು ಹೋಗ್ಬಿಟ್ರೆ ಈ ಆಸ್ತಿ ಯಾರಿಗೆ ಉಳ್ಕೊಳ್ಳುತ್ತೆ ಬಿಡ್ತಾನೋ ಯೋಗ್ಯ ಆಸ್ತಿ ಚಪ್ಪಲಕ್ಕೋಸ್ಕರ ಸ್ವಂತ ತಂಗಿ ಸಾವನ್ನೇ ಬಯಸ್ತೀಯೇನೋ ಬಾಯಿ ಮುಚ್ಚಿಕೊಂಡಿರ್ತೀಯ ನೀವು ಹೇಳ್ರಿ ಈಗ ಪ್ರಿಯಾನೇ ಬದುಕಿಲ್ಲ ಅಂದ್ರೆ ಆಸ್ತಿ ನನಗೆ ಉಳ್ಕೊಳ್ಳುತ್ತಾನೆ ಹೌದು ಸರಿ ಬಿಡಿ ನೀವು ಹೊರಡಿ ಅಯ್ಯೋ ದೇವ್ರೆ ಎಂತ ಯೋಚನೆ ಮಾಡ್ತಿದೀಯೋ ನೋಡಿ ಸರ್ ಇವನು ಹೀಗೆ ಬಿಟ್ರೆ ನನ್ನ ಮಗಳನ್ನೇ ಬಲಿ ತಗೊಂಡ್ಬಿಡ್ತಾನೆ ನೀವೇ ದಯವಿಟ್ಟು ಏನಾದರೂ ಮಾಡಿ ಯಾರು ನೇನ್ ಕೇಳೋದು ಬಾಯಿ ಮುಚ್ಚಿಕೊಂಡು ಹೊರಗೋಗು ಒಂದೇ ಈಗ ಅವನ್ನ ಒಳಗೆ ಕಳಿಸಿ ನಿಮ್ಮ ಇಷ್ಟದಂತೆ ಮಾಡಿದ್ರೆ ಮುಂದೆ ನೀ ಒಳಗೆ ಹೋಗಬೇಕಾಗುತ್ತೆ ಯಾಕೆ ಪ್ರಿಯಾ ತನ್ನ ಆಸ್ತಿಗಾಗಿ ಈಗಾಗಲೇ ನೋಟಿಸ್ ಕಳಿಸಿದಾಳೆ ಅದರಲ್ಲಿ ನನ್ನ ಅಣ್ಣನಿಂದ ನನ್ನ ಪ್ರಾಣಕ್ಕೆ ಅಪಾಯ ಇದೆ ಅನ್ನೋ ಒಂದು ಸೆಂಟೆನ್ಸ್ ಸೇರಿಸಿದಳು ಈಗಾಗಲೇ ಕೇಸು ಕೋರ್ಟ್ ಮೆಟ್ಟಿಲೇರಿದೆ ಈ ಸಮಯದಲ್ಲಿ ಪ್ರಿಯಾ ಜೀವಕ್ಕೆ ಏನಾದರೂ ತೊಂದರೆ ಆದರೆ ಅದಕ್ಕೆ ಕಾರಣ ನೀವೇ ಆಗ್ತೀರಾ ಆಸ್ತಿ ಉಳಿಸ್ಕೊಳ್ಳೋದಕ್ಕೆ ಹೋಗಿ ಕೊನೆಗೆ ನೀವು ಜೈಲು ಸೇರಬೇಕಾಗುತ್ತೆ ನೋಡ್ರಿ ಇದೆಲ್ಲ ರಗಳೆ ಯಾಕೆ ನಾನು ಹೇಳೋದನ್ನು ಕೇಳಿ ನೋಡಿ ಎಂದಿದ್ರೂ ನಿಮ್ಮ ತಂಗಿಗೆ ಪಾಲು ಕೊಡಲೇಬೇಕು ಕೊಡೋದನ್ನು ಕೊಟ್ಟುಬಿಡಿ ಉಳಿದಿದ್ದು ನೀವು ಇಟ್ಕೊಂಡು ಅನುಭವಿಸಿ ಏನೋ ಮಾಡಕ್ಕೆ ಹೋಗಿ ಎಡವಟ್ಟಾಗಿ ನೀವು ಜೈಲು ಸೇರಿದ್ರೆ ನೋಡಿ ನಿಮ್ಮ ಆಸ್ತಿನ ಕೂಡ ನೀವು ಅನುಭವಿಸಕ್ಕಾಗಲ್ಲ ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳಿದ್ದು ಉಳಿದದ್ದು ನಿಮಗೆ ಬಿಟ್ಟಿದ್ದು ನಾನು ಬರ್ತೀನಿ ಬರ್ತೀನಿ ತಾಯಿ ನಾನು ಮಾಡ್ತಿರೋದು ಸರಿನಾ ತಪ್ಪ ಹಳೆದನ್ನೆಲ್ಲ ಕಿತ್ಕೋದು ಸರಿನಾ ಇದರಿಂದ ನನಗೇನು ಸಿಗುತ್ತೆ ಮಹೇಶ್ ಇಲ್ಲವಾದ ಮೇಲೆ ಬದುಕೇ ಇಲ್ಲ ಅನ್ಕೊಂಡಿದ್ದೆ ದಿಕ್ಕು ತಪ್ಪಿದ ಬದುಕಿಗೆ ಒಂದು ನೆಲೆ ಸಿಕ್ತು ಆ ನೆಲೆ ಸಿಕ್ಕಿದ್ದು ಕಿಶೋರ್ನಿಂದ ಆ ಸಹಾಯದ ಹಿಂದೆ ಸ್ವಾರ್ಥ ಇದೆ ಅಂತ ನನಗೆ ಗೊತ್ತಾಗಲೇ ಇಲ್ಲ ಕಷ್ಟ ಆದರೂ ಕಿಶೋರ್ ನನ್ನ ಒಪ್ಪಿಕೊಂಡೆ ಮಹೇಶನ್ನ ಮರೆಯೋದು ಸಾಧ್ಯನೇ ಆಗದಿದ್ರು ಮನಸ್ಸು ನಿಧಾನವಾಗಿ ಮಹೇಶ್ ಇಲ್ಲ ಅನ್ನೋದನ್ನ ಒಪ್ಪಿಕೊಳ್ತು ದಿಕ್ಕು ತಪ್ಪಿದ ನನ್ನ ಬದುಕಿಗೆ ಒಂದು ಆಸರೆ ಬೇಕೇ ಬೇಕು ಅನ್ನಿಸ್ತು ಕಿಶೋರನ್ನ ಒಪ್ಪಿಕೊಂಡಿದ್ದು ಮಹೇಶ್ ಇಲ್ಲ ಅನ್ನೋ ವಾಸ್ತವದಿಂದ ಮಹೇಶ್ ಇಲ್ಲ ಅನ್ನೋದನ್ನು ಒಪ್ಪಿಕೊಂಡ್ಮೇಲೆ ಕಿಶೋರ್ ನನ್ನ ಬದುಕಿಗೆ ಹತ್ರವಾದ ಮೇಲೆ ಈಗ ನಮಗಿದೆಲ್ಲ ತಿಳಿಬೇಕಿತ್ತ ಮಹೇಶ್ ಇಲ್ಲವಾಗಿದ್ದಲ್ಲ ಅವ್ರನ್ನ ಇಲ್ಲವಾಗಿಸಿದ್ದು ಅನ್ನೋ ಸತ್ಯ ಇಷ್ಟು ತಡವಾಗಿ ನನಗೆ ಗೊತ್ತಾಗಬೇಕಾ ಇದೆಂತ ಸಂಕಷ್ಟದ ಸ್ಥಿತಿ ನಂದು ಗಂಡನ್ ಕೊಲೆ ಮಾಡ್ದೋನ್ ಯಾರಂತ ಗೊತ್ತಾದ್ಮೇಲೂ
ನಾನು ಅವನನ್ನ ಒಪ್ಪಿಕೊಂಡ್ರೆ ನನ್ನ ಮನಸ್ಸಿಗೆ ನಾನು ಮಾಡ್ಕೊಳ್ಳೋ ದ್ರೋಹ ಆಗುತ್ತೆ ಅದು ಆ ದ್ರೋಹಕ್ಕೆ ಗುರಿ ಆಗಲ ಎಂತ ಸಂತ ತಂದಿಟ್ಟೆ ದೇವ್ರೇ ಮಹೇಶ್ ಸತ್ತಾಗ್ಲೇ ಇದೆಲ್ಲ ಗೊತ್ತಾಗಿದ್ರೆ ಬದುಕು ಹೇಗೂ ಸಾಧ್ಯ ಇತ್ತು ಆದ್ರೆ ಈಗ ಕಿಶೋರನ ಒಪ್ಪಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಎಂತ ಇಕ್ಕಟ್ಟು ನನಗೆ ದುಡುಕಬಾರದು ಇನ್ನಷ್ಟು ವಿಷಯಗಳನ್ನ ಹೊರಗೆ ತೆಗಿಬೇಕು ಕಿಶೋರ್ ಕೊಲೆಗಾರ ಅನ್ನೋದು ಖಚಿತ ಆಗಬೇಕು ಹೌದು ಅವರ ಬಾಯಿಂದನೇ ಅಪರಾಧದ ಸಂಕ್ತಿ ಹೊರಗೆ ಬರಬೇಕು ಅಲ್ಲಿವರೆಗೆ ನಾನು ಕಾಯಬೇಕು ಸಮಾಧಾನದಿಂದ किशोर जो सहजवा वर्तु पूजे व्रत आंजनेयन गुडी होगा ना देवी व्रत मी नानू नग्नता आंजनेयन बेड़ती नानू अष्टे ನೀವು ಸಹಜವಾಗಿರಲಿ ಅಂತ ದೇವಿ ವ್ರತ ಮಾಡ್ತಾ ಇದ್ದೀನಿ ನಾನಂತೂ ನೀವು ಯಾವಾಗಲೂ ನಗನಗ್ತಾ ಇರಲಿ ಅಂತ ಆಂಜನೇಯನ್ ಬೇಡ್ತೀನಿ ನಾನು ಅಷ್ಟೇ ನೀವು ಸಹಜವಾಗಿರಲಿ ಅಂತ ದೇವಿ ವ್ರತ ಮಾಡ್ತಾ ಇದ್ದೀನಿ ಸಹಜವಾಗಿದ್ರೆ ತಾನೇ ಒಬ್ಬರಿಗೊಬ್ಬರು ಅರ್ಥ ಮಾಡ್ಕೊಳ್ಳಕ ಆಗೋದು ಒಬ್ಬರು ಮನಸನ್ನ ಇನ್ನೊಬ್ಬರು ತಿಳ್ಕೊಳ್ಳಕ ಆಗೋದು ಹಾ ಹೌದು ಆಗ್ಲೇ ತಾನೆ ನಾನೇನು ಅಂತ ನಿಮಗೆ ನೀವೇನು ಅಂತ ನನಗೆ ಅರ್ಥ ಆಗೋದು ಮನೆ ಸಂಸಾರ ಅಂದಮೇಲೆ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಬೇಕು ಹಾ ಯಾವ ಗುಟ್ಟು ಇರಬಾರದು ಇದ್ರು ಅದು ಇನ್ನೊಬ್ಬರಿಗೆ ಗೊತ್ತಿರಬೇಕು ಹೌದು ಅಲ್ವೋ ನಿಮ್ಮ ಬೆನ್ ಹಿಂದೆ ಏನೋ ಬಚ್ಚಿಟ್ಕೊಂಡಿದ್ದೀರಾ ಈ ತಪ್ಪಲ್ವಾ ಓ ಇದಾ ಇದು ನಿಮಗೋಸ್ಕರ ಸರ್ಪ್ರೈಸ್ ನಿಮಗೆ ಭಾವಗೀತೆಗಳಂದ್ರೆ ಇಷ್ಟ ಅಲ್ವಾ ಅದಕ್ಕೆ ಅದರ ಸಿಡಿ ತಂದಿದ್ದೀನಿ ಉದಾರ ಮನಸ್ಸಿಂದ ಈ ಚಿಕ್ಕ ಹುಡುಗರನ್ನ ಸ್ವೀಕರಿಸಬೇಕು ನೀವು ವಾವ್ ಭಾವಗೀತೆಗಳಂದ್ರೆ ನನಗೆ ಪ್ರಾಣ ಇದನ್ನ ಚಿಕ್ಕದು ಅಂತಿರಲ್ಲ ನನಗೆ ನಿಜಕ್ಕೂ ಇದಲ್ಲ ತೀರಾ ಚಿಕ್ಕದು ಯಾಕಂದ್ರೆ ಇದಕ್ಕಿಂತ ದೊಡ್ಡ ಗಿಫ್ಟ್ ನಾನು ನನಗೆ ಕೊಟ್ಟಿದ್ದೆ ನಾನಾ ನಾನೇ ನಿರ್ಧಾರ ಕೊಟ್ಟಿದ್ದೀನಿ ಅದನ್ನ ದುಡ್ಡಲ್ಲಿ ಅಳೆಯಕಾಗಲ್ಲ ನನ್ನ ಜೊತೆ ಬದುಕೋ ನಿರ್ಧಾರ ತಗೊಂಡ್ರಲ್ಲ ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇಕಾ ಬದುಕಲ್ಲಿ ಸಾಕಷ್ಟು ಜನ ಕನಸು ಕಾಣ್ತಾರೆ ಅದು ಕೆಲವರಿಗೆ ಮಾತ್ರ ನನಸಾಗುತ್ತೆ ಅಂತವರಲ್ಲಿ ನಾನು ಒಬ್ಬ ಅದೃಷ್ಟವಂತ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಳೋ ಹುಚ್ಚಲ್ಲಿ ನನ್ನ ಮಹೇಶನ್ ಕೊಂದ್ರಾ